ಮೊದಲ ಈ ಗೋಷ್ಠಿ ರಾಮಕೃಷ್ಣರನ್ನ ಶ್ರೀರಾಮಕೃಷ್ಣರನ್ನ ಕುರಿತಾದದ್ದು. ಇದರಲ್ಲಿ ಮೊದಲ ಉಪನ್ಯಾಸವನ್ನು ನೀಡಲಿಕ್ಕೆ ಇರುವವರು ಸ್ವಾಮಿ ತ್ಯಾಗೇಶ್ವರಾನಂದಜಿ ಮಹಾರಾಜ್ ಅವರು. ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ, ಯುಗಾವತಾರನ ಜೀವನ ದರ್ಶನ ಎಂಬ ವಿಷಯದ ಮೇಲೆ ಅವರು ಉಪನ್ಯಾಸವನ್ನು ನೀಡ್ತಾರೆ. ಸ್ವಾಮಿ ತ್ಯಾಗೇಶ್ವರಾನಂದಜಿಯವರು 1990 ಬೆಂಗಳೂರು ರಾಮಕೃಷ್ಣ ಮಠವನ್ನು ಸೇರಿದವರು. 89 ಬೆಂಗಳೂರು ರಾಮಕೃಷ್ಣ ಮಠವನ್ನು ಸೇರಿದವರು, ಕ್ಷಮಿಸಿ, ಪ್ರಕೃತ ಹಲಸೂರು ರಾಮಕೃಷ್ಣ ಮಠದಲ್ಲಿ ಅವರು ನಿವಾಸಿಯಾಗಿದ್ದಾರೆ. ಅತ್ಯಂತ ಸ್ಫೂರ್ತಿಯ ವಾಗ್ಮಿಗಳಾಗಿರುವಂತಹ ಸ್ವಾಮೀಜಿಯವರು ಕರ್ನಾಟಕದ ಉದ್ದಗಲಕ್ಕೂ ಸ್ವಾಮಿ ವಿವೇಕಾನಂದರ ಸಂದೇಶಗಳನ್ನು ಹಾಗೂ ಭಾರತೀಯ ಆರ್ಷಜ್ಞಾನವನ್ನು ಬಿತ್ತರಿಸುತ್ತಾ ಪ್ರಸಾರ ಮಾಡ್ತಾ ಪ್ರವಾಸ ಮಾಡಿದ್ದಾರೆ. ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ, ಯುಗಾವತಾರನ ಜೀವನ ದರ್ಶನ ಎಂಬ ವಿಷಯದ ಕುರಿತಾಗಿ ಅವರೀಗ ತಮ್ಮ ಉಪನ್ಯಾಸವನ್ನು ಮಾಡ್ತಾರೆ. ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಎಲ್ಲ ಹಿರಿಯ ಸ್ವಾಮಿಗಳಿಗೆ, ವೇದಿಕೆ ಮೇಲಿರ್ತಕ್ಕಂಥ ಭಾಷಣದ ದಿಗ್ಗಜಗಳಾಗಿರ್ತಕ್ಕಂಥ ಇಬ್ಬರು ಸ್ವಾಮಿಗಳು ಮಧ್ಯಾಹ್ನ ಕೂತ್ಕೊಂಡಿದ್ದೆ, ಯುಕ್ತೇಶಾನಂದಜಿ ಮಹಾರಾಜರವರು ಮತ್ತು ಅನಂತರಾಮ್ ಅವರು, ತಮ್ಮೆಲ್ಲರಿಗೂ ಸುಪರಿಚಿತವಾಗಿರ್ತಕ್ಕಂಥವರು. ಹಾಗೂ ವೇದಿಕೆ ಮುಂಭಾಗದಲ್ಲಿ ರಾಮಕೃಷ್ಣ ಮಠ ಮಂಗಳೂರಿನ ಅಧ್ಯಕ್ಷರಿದ್ದಾರೆ, ಹಾಗೂ ನಿತ್ಯಸ್ಥಾನಜಿ ಸ್ವಾಮೀಜಿಯವರು ಇದ್ದಾರೆ. ಎಲ್ರಿಗೂ, ಎಲ್ಲ ಭಕ್ತರಿಂದಕ್ಕೂ ಈ ಮಧ್ಯಾಹ್ನದ ನಮಸ್ಕಾರಗಳು. ಆತ್ಮೀಯ ಬಂಧುಗಳೇ, ಶ್ರೀರಾಮಕೃಷ್ಣರ ಲೀಲಾ ಪ್ರಸಂಗ ಹಾಗೂ ಜೀವನ ದರ್ಶನ, ಅವತಾರ ಆಗ್ತಕ್ಕಂಥ ಲೀಲಾ ಪ್ರಸಂಗ, ಅವರ ಲೀಲೆ ಅವತಾರ ಪ್ರಾರಂಭವಾಗ್ತಕ್ಕಂಥ ಭಾರತದ ಸ್ಥಿತಿಯನ್ನು ಶ್ರೀಮತ್ ಸ್ವಾಮಿ ಶಾರದಾಂಜಿ ಮಹಾರಾಜರವರು ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ದ ಗ್ರೇಟ್ ಮಾಸ್ಟರ್, ಕನ್ನಡದಲ್ಲಿ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಅಂತ ಇದೆ. ಅದರಲ್ಲಿ ಒಂದು ದೃಷ್ಟಿಕೋನ, ಅವರು ಅವತಾರ ಆಗಲಿಕ್ಕೆ ಪೂರ್ವದಲ್ಲಿ ಹೇಗಿತ್ತು, ಏನಕ್ಕೋಸ್ಕರ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಧರ್ಮ ಗ್ಲಾನಿಯಾದಾಗ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಆವಾಗ ಅಭ್ಯುತ್ಥಾನ ತಧರ್ಮಸ್ಯ, ಅವನು ಧರ್ಮವನ್ನು ಎತ್ತಿಕ್ಕೋಸ್ಕರವಾಗಿ ಬರ್ತೀನಿ ಅಂತ. ಅಂಥದ್ದೇ ಒಂದು ಸಮಯ ನಿರ್ಮಾಣವಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರ ಅವತಾರವಾಗ್ತದೆ. ಅದೇ ಅವರ ಲೀಲಾ ಪ್ರಸಂಗ. ಎಂಥ ಪ್ರಸಂಗ ಇತ್ತಪ್ಪ ಅಂದರೆ, ಭಾರತದ ಅಧ್ಯಾತ್ಮ ಮತ್ತು ಧರ್ಮ ಇದರಲ್ಲಿ ಅಲ್ಲೋಲ ಕಲ್ಲೋಲಗಳು ನಡೀತಕ್ಕಂಥ ಒಂದು ಸಂದರ್ಭವಾಗಿತ್ತು. ಆಗ ಬ್ರಿಟಿಷರ ಆಳ್ವಿಕೆ ಇತ್ತು. ನಮ್ಮಲ್ಲಿ ಮೂರ್ತಿ ಪೂಜೆ ಪರ ವಿರೋಧ, ವೈಷ್ಣವ ಶಾಕ್ತ ಶೈವ ಅಂತ ಹೀಗೆ ಒಬ್ರಿಗೊಬ್ರು ಅಸಮಾನತೆಗಳು, ಪ್ರಾಯೋಗಿಕವಾಗಿ ಆಚರಣೆಯಲ್ಲಿ ಇರದೇ ಇರತಕ್ಕಂಥದ್ದು, ಮಾತುಗಾರಿಕೆಯಲ್ಲಿ ಇರತಕ್ಕಂಥ ಒಂದು ಪರಿಸ್ಥಿತಿ. ಇದರಲ್ಲಿ ಬ್ರಹ್ಮ ಸಮಾಜ, ಕೆಲವು ಧಾರ್ಮಿಕ ದೃಷ್ಟಿಕೋನಗಳನ್ನು ಮಾತ್ರ ಅಳವಡಿಸಿಕೊಂಡು ಬೇರೆದನ್ನು ವಿರೋಧಿಸ್ತಕ್ಕಂಥದ್ದು, ಜನಸಾಮಾನ್ಯರಲ್ಲಿ ಯಾವುದನ್ನು ಅನುಸರಿಸಬೇಕು ಯಾವುದನ್ನು ಬಿಡಬೇಕು ಅಂತಕ್ಕಂಥ ಒಂದು ಅವಿಶ್ವಾಸಗಳ ವಾತಾವರಣ, ಸಂಘರ್ಷ ನಡೀತಕ್ಕಂಥ ಒಂದು ಸಂದರ್ಭ. ಇದರಲ್ಲಿ ಭಾರತ ದೇಶದಲ್ಲಿ ಒಂದು ಸಾಮಾಜಿಕ ದೃಷ್ಟಿಕೋನದ ರೋಗ ರುಜಿನ ಅಂದರೆ ಜಾತಿ ಪದ್ಧತಿ, ಸ್ತ್ರೀ ಪುರುಷ ಅಸಮಾನತೆ, ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರ ಅವತಾರವಾಗ್ತದೆ. ಇದೆಲ್ಲಕ್ಕೂ ಸಹ ಸಮಾಧಾನವಾಗ್ತಕ್ಕಂಥದ್ದು ಅವರ ಅವತಾರದ, ಅವರ ಜೀವನದ ಆದರ್ಶ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಮ್ಮದೇನು ಉಪನಿಷತ್ತು ವೇದಗಳೇ ವೇದೋಪನಿಷತ್ತುಗಳಿದೆಯೋ ಅದಕ್ಕೆಲ್ಲ ಶ್ರೀರಾಮಕೃಷ್ಣರ ಜೀವನವೇ ವ್ಯಾಖ್ಯಾನ. ಶ್ರೀರಾಮಕೃಷ್ಣರ ನಿಜ ಜೀವನವೇ ಎಲ್ಲ ಉಪನಿಷತ್ತುಗಳ ಸಾರ. ಹೇಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಸರ್ವೋಪನಿಷತೋ ಗಾವೋ ದೊಗ್ಧ ಗೋಪಾಲನಂದನ ಅಂತ ಹೇಳ್ತೀವಿ, ಎಲ್ಲ ಉಪನಿಷತ್ತಿನ ಸಾರವನ್ನು ಅರ್ಜುನನಿಗೆ ಹೇಗೆ ಹೇಳಿದ್ನೋ ಹಾಗೆ ತಮ್ಮ ಜೀವನದಲ್ಲಿ ನಡೆದು ತೋರಿಸಿಕೊಟ್ರು ಪರಮಹಂಸರು. ತಮ್ಮ ಜೀವನದಲ್ಲಿ ನಡೆದು ತೋರಿಸಿಕೊಟ್ರು. ಹಾಗೆ ಅವರ ಜಾತಿ ಪದ್ಧತಿ, ಸ್ತ್ರೀ ಪುರುಷರ ಅಸಮಾನತೆ, ಅಸ್ಪೃಶ್ಯತೆ,
ಇದಕ್ಕೆ ತಮ್ಮ ಜೀವನದಲ್ಲಿ ತಾವೇ ನಡೆದು ಹೇಗಪ್ಪ ಅಂದರೆ ತಾವು ಹುಟ್ಟಿದಾಗಲೇ ಒಂದು ಕಡೆ ಗಯಾ ಗದಾಧರನ ದರ್ಶನ ಇನ್ನೊಂದು ಕಡೆ ಶಿವಲಿಂಗದಿಂದ ಬಿಂಬ ಬಂದ ದೈವಿ ಬಿಂಬ ಬಂದಾಗೆ ತನ್ನ ತಾಯಿಯ ಗರ್ಭ ಧರಿಸಿದ್ದಾರೆ ವೈಷ್ಣವ ಶೈವನದು ಮಿಶ್ರಣ ಆಯಿತು ತಾನು 8 ವರ್ಷ ಬಾಲಕ ಇದ್ದಾಗ ಧನಿ ಕಾಮಾರಿಯಿಂದ ಭಿಕ್ಷವನ್ನು ಸ್ವೀಕಾರ ಮಾಡ್ತಾರೆ ಜಾತಕ ಪದ್ಧತಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟು ಒಬ್ಬ ಸಾಮಾನ್ಯ ಸ್ತ್ರೀ ಹತ್ರ ಭಿಕ್ಷವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಹಾಗೆ ತಾವು ಪ್ರಬುದ್ಧರಾಗಿ ಬೆಳೆದ ಮೇಲೆ ಒಬ್ಬ ಅಂತ್ಯಜನ ಮನೆಯ ಶೌಚಾಲಯವನ್ನು ಶುದ್ಧಗೊಳಿಸ್ತಾರೆ ಹೀಗೆ ತಾನು ಸಾಧನಾವಸ್ಥೆಯಲ್ಲಿದ್ದಾಗ ನಾನು ಬ್ರಾಹ್ಮಣ ಅಂತಕ್ಕಂಥದ್ದೇ ನನ್ನ ಮನಸ್ಸಿಗೆ ಬರಬಾರ್ದಂತ ಯಜ್ಞೋಪವಿತನೂ ಸಹ ತೆಗೆದಿಟ್ಟು ಎಲ್ಲ ಅವಲಂಬನವಾಗಿ ಎಲ್ಲವನ್ನೂ ತ್ಯಾಗ ಮಾಡಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳಿದಾಗೆ ಎಲ್ಲವನ್ನು ತನ್ನ ಅಹಂ ಅಂತ ಏನು ನಮಗೆ ಬರ್ತದೋ ಪ್ರತಿಯೊಂದನ್ನೂ ಒಂದು ಕಡೆ ಇಟ್ಟು ಕೇವಲ ತಾನು ತಾನಾಗೆ ನಾನು ನಾನಾಗೆ ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಇದೆಲ್ಲ ಲೀಲೆಗಳು ಮಾಡ್ತಕ್ಕಂಥದ್ದು ಅವರ ತಪಸ್ಸು ಅವರ ಸಾಧನ ಅವರ ಅನುಭವ ಅವರ ಜೀವನ ಎಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಅವತಾರ ಪುರುಷರು ಬರ್ತಾರೆ ನಮ್ಮ ಅವತಾರ ಪ್ರಸಂಗದಲ್ಲಿ ವಿಜ್ಞಾನ ಮತ್ತು ವೈಚಾರಿಕತೆ ಕುವೆಂಪು ಅವರು ಹೇಳ್ತಾರೆ ಭಾರತ ದೇಶ ಹೇಗಾಗಿತ್ತು ರಾಮಕೃಷ್ಣರ ಅವತಾರದ ಸಂದರ್ಭದಲ್ಲಿ ಅಂದರೆ ವಿಜ್ಞಾನ ಮತ್ತು ವೈಚಾರಿಕತೆಗಳು ಇಡೀ ಭಾರತವನ್ನು ಅಲ್ಲೋಲ ಕಲ್ಲೋಲಗೊಳಿಸಿ ಗುಡಿಸಿ ಜಾಡಿಸಿ ಒದರಿಸಿ ಹಾಕುವ ಪರಿಸ್ಥಿತಿ ಇತ್ತು ಆಗ ಭಾರತದ ಧರ್ಮೋತ್ಥಾನ ಮಾಡಲಿಕ್ಕೆ ಆಧ್ಯಾತ್ಮದ ಅಳಿವು ಉಳಿವಿನ ಸಂಘರ್ಷದ ಪರಿಸ್ಥಿತಿಯಲ್ಲಿ ಶ್ರೀರಾಮಕೃಷ್ಣರ ಉದಯವಾಗ್ತದೆ ಶ್ರೀರಾಮಕೃಷ್ಣರು ತಮ್ಮ ಬದುಕನ್ನು ಹೇಗಪ್ಪ ಮಾಡಿದ್ರು ಅಂದರೆ ಪಾಂಡಿತ್ಯವನ್ನು ಗಳಿಸಲಿಲ್ಲ ಶ್ರೀಮಂತ ವರ್ಗದಲ್ಲಿ ಹುಟ್ಟಲಿಲ್ಲ ಕುವೆಂಪುರವರೇ ಬರ್ತಾರೆ ಅಂದು ಅರಮನೆಯಲ್ಲಿ ಇಂದು ಸೆರೆಮನೆಯಲ್ಲಿ ಬಡ ಗುಡಿಸಿನಲ್ಲಿ ಉದಿಸಿದ ಅಂದರೆ ಶ್ರೀರಾಮನಾಗಿದ್ದಾಗ ಅರಮನೆಯಲ್ಲಿ ಶ್ರೀಕೃಷ್ಣನಾದಾಗ ಸೆರೆಮನೆಯಲ್ಲಿ ಇಂದು ಬಡ ಗುಡಿಸಿನಲ್ಲಿ ಉದಯಿಸಿದ ಶ್ರೀರಾಮಕೃಷ್ಣ ಹೇಗಪ್ಪ ಅಂದರೆ ಏನೂ ಓದಲಿಲ್ಲ ಶಾಸ್ತ್ರಗಳನ್ನು ಗ್ರಂಥಗಳನ್ನು ಓದಲಿಲ್ಲ ಆದರೆ ಬದುಕನ್ನು ಬದುಕಿದ್ರು ತ್ಯಾಗ ವೈರಾಗ್ಯ ಭಕ್ತಿ ಜ್ಞಾನಗಳ ಜೀವಂತ ಮೂರ್ತಿಯಾಗಿ ಪರಮಹಂಸರು ತಮ್ಮ ಅವತಾರ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ ಜೀವನದಲ್ಲಿ ಆಧ್ಯಾತ್ಮಿಕ ಜಾಗೃತಿಯನ್ನು ಉಂಟು ಮಾಡತಕ್ಕಂಥದ್ದು ಪ್ರತಿಯೊಂದು ಜೀವನದಲ್ಲೂ ಸಹ ಅವನು ಯಾವುದೇ ಸ್ತರದಲ್ಲಿರಲಿ ಅತ್ಯಂತ ಪಂಡಿತನಾಗಿದ್ದರೂ ಸರಿ ಪಾಮರನಾಗಿದ್ದರೂ ಸರಿ ಅಕ್ಷರ ಆಗಿರಲಿ ಸ್ತ್ರೀ ಪುರುಷ ಆಗಿರಲಿ ಒಬ್ಬ ನಾಟಕದಲ್ಲಿ ಅಭಿನಯ ಮಾಡ್ತಾ ಇರಲಿ ಪ್ರತಿಯೊಬ್ಬರಿಗೂ ಸಹ ಒಬ್ಬ ವೇಶ್ಯಾಸ್ತ್ರೀ ಆಗಿರಲಿ ಯಾವುದೇ ತಾರತಮ್ಯವಿಲ್ಲದೆ ಪ್ರತಿಯೊಂದು ಜೀವದಲ್ಲಿಯೂ ಸಹ ಆಧ್ಯಾತ್ಮಿಕ ಸ್ಫೂರ್ತಿಯನ್ನು ಉತ್ಪನ್ನ ಮಾಡ್ತಕ್ಕಂಥ ಮಟ್ಟದಲ್ಲಿ ತಾವು ಅವತಾರದ ಲೀಲೆಗಳನ್ನು ಮಾಡ್ತಾರೆ ಪರಮಹಂಸರು ಮೂಲ ಉದ್ದೇಶ ಏನಪ್ಪ ಅಂದರೆ ಭಾರತದಲ್ಲಿರ್ತಕ್ಕಂಥ ಅಸಮಾನತೆ ಜಾತಿ ಪದ್ಧತಿ ಈ ವರ್ಣಭೇದಗಳು ಹಾಗೂ ಇದೆಲ್ಲ ಕಿತ್ತು ಹಾಕಿ ಕೇವಲ ಪವಿತ್ರವಾದ ಭಗವಂತನಿಗೆ ಶರಣು ಹೊಂದಬೇಕು ಪ್ರತಿಯೊಬ್ಬರು ಸಾಧನೆ ಮಾಡಬೇಕು ಅಲ್ಲಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಕೇವಲ ಪಾಂಡಿತ್ಯಕ್ಕಾಗಲಿ ಹೊರಗಿನ ಆಮಿಷಗಳಿಗೆ ಅಂಟ್ಕೋಬಾರ್ದು ಅದಕ್ಕೆ ಅವರು ಹೇಳಿದ್ರು ಕಲಿಯುಗದಲ್ಲಿ ಸತ್ಯ ಮಾತಾಡ್ತಕ್ಕಂಥದ್ದೇ ಅತ್ಯಂತ ಶ್ರೇಷ್ಠವಾದ ತಪಸ್ಸು ಯಾಕೆಂದರೆ ಸತ್ಯನೇ ಭಗವಂತನಾಗಿರೋದ್ರಿಂದ ಸತ್ಯವನ್ನೇ ತನ್ನ ಜೀವನದಲ್ಲಿ ಯಾರು ಅಳವಡಿಸ್ಕೊಂಡು ಹೋಗ್ತಾನೋ ಇರೋದು ಸತ್ಯ ಅಂದರೆ ಇರತಕ್ಕಂಥದ್ದಕ್ಕೆ ಸತ್ಯ ಅಂತ ನಾವು ಕರಿತೀವಿ ಯಾವುದು ಇಲ್ವೋ ಅದಕ್ಕೆ ಸುಳ್ಳು ಅಸತ್ಯ ಅಂತ ಕರಿತೀವಿ ಯಾವುದು ಇರೋದು ಭಗವಂತನೇ ಸತ್ಯವಾಗಿರೋದು ಅದನ್ನು ಹಿಡ್ಕೊಂಡು ಯಾರು ಹೋಗ್ತಾರೋ ಅವ್ರಿಗೆಲ್ಲರಿಗೂ ಸಹ ಶ್ರೇಯಸ್ಸಾಗುತ್ತೆ ಅನ್ನೋದು ತೋರಿಸ್ಕೊಟ್ರು ಇದನ್ನು ಅವರ ಜೀವನ ದರ್ಶನ ಹೇಗೆ ಇಲ್ಲ ಆಯಿತು ಅನ್ನೋದು ವಿವೇಕಾನಂದರ ಮಾತಲ್ಲಿ ಕೇಳಿದ್ರೆ ಅತ್ಯದ್ಭುತವಾಗಿರ್ತದೆ ಅವ್ರು ಹೇಳ್ತಾರೆ ಆ ಚಂಡಾಲ ಪ್ರತಿಹರತಯೋ ಯಸ್ಯ ಪ್ರೇಮ ಪ್ರವಾಹ ಅವ್ರು ಯಾಕೆ ಅಂದರೆ ಕಸ ಗುಡಿಸ್ತಕ್ಕಂಥ ಒಬ್ಬ ರಸಿಕ ಅಂತಕ್ಕಂಥ ಒಬ್ಬ ಜಾಡಮಾಲಿಯಿಂದ ಹಿಡಿದು ನರೇಂದ್ರನಾಥನ ತನಕ ಗೌರಿ ಪಂಡಿತನ ತನಕ ಹೀಗೆ ಪ್ರತಿಯೊಂದು ಸ್ತರದಲ್ಲಿರ್ತಕ್ಕಂಥ ಈಶ್ವರ ಚಂದ್ರಸೇನ ಕೇಶವ ಚಂದ್ರಸೇನ ವಿದ್ಯಾಸಾಗರ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಸಹ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ನಾವೇನು ಸಾಮಾಜಿಕ ದೃಷ್ಟಿಯಿಂದ ನೋಡ್ತೀವೋ ಅಲ್ಲಿಂದ ಉನ್ನತಂಗ ಆಚಂಡಾಲ ಪ್ರತಿಹರತಯೋಹೋ ಯಸ್ಯ ಪ್ರೇಮ ಪ್ರವಾಹ ಅವರ ಪ್ರೀತಿ ಪ್ರೇಮ ಎಲ್ಲರಿಗೂ ಹಂಚಲ್ಪಡ್ತು ಅದಕ್ಕೆ ವಿವೇಕಾನಂದ ಹೇಳ್ತಾರೆ ಏನು ಸಾಮಾನ್ಯಲ್ಲೇ ಇವರು ಅವರ ಸ್ವಂತ ಅನುಭವ ಅವರೇ ಮನಸ್ಸಲ್ಲಿ ಅಂದ್ಕೊಂಡಿದ್ರು ಒಂದು ಕಾಲದಲ್ಲಿ ಇವರು ಅವತಾರ ಪುರುಷರು ಅಂತ ನರೇಂದ್ರ ಹುಡುಗ ಆಗಿದ್ದಾಗ ಆಗ ಶ್ರೀರಾಮಕೃಷ್ಣರೇ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ರು ಅದಕ್ಕೆ ಹೇಳ್ತಾರೆ ಜಾನಕಿ ಪ್ರಾಣ ಬಂಧೋ ರಾಮನಾಗಿರ್ತಕ್ಕಂಥ ಶ್ರೀ ಜಾನಕಿಗೆ
ಭಕ್ತ್ಯಾ ಜ್ಞಾನಂ ವೃತ ಪರ ವಪುಹು ಸೀತಯಾ ಯೋಹಿ ರಾಮಾಹ. ಅದರಲ್ಲಿ ಹೇಳ್ತಾರೆ, ಜ್ಞಾನಮೂರ್ತಿಯಾಗಿರ್ತಕ್ಕಂಥ ಶ್ರೀರಾಮನಿಗೆ ಭಕ್ತಿ ಅಂತ ವಸ್ತ್ರವನ್ನು ಧರಿಸಿದಂಥ ಸೀತೆಯ ರೂಪದಲ್ಲಿರ್ತಕ್ಕಂಥ ಶ್ರೀರಾಮನು, ಹಾಗೆ ಹಿತ್ವಾ ರಾತ್ರಿಂ ಪ್ರಕೃತಿಂ ಸಹಜಾಂ ಅಂಧಕಾರ ಮಿಶ್ರ ಮಿಶ್ರಾಂ. ಏನು ರಾಮಾವತಾರದಲ್ಲಿ ಹಾಗೆ, ಕೃಷ್ಣಾವತಾರದಲ್ಲಿ ಏನು, ರಾತ್ರಿಂ ಪ್ರಕೃತಿಂ ಸಹಜಂ ಅಂಧವ್. ಅರ್ಜುನನಿಗೆ ಕಾಡು ಗತ್ತಲೆ ಅಂತ ಅಂಧಕಾರ ಕವಿದಿದ್ದಾಗ ಮಿಶ್ರಾ ಮಿಶ್ರಾಮ್ ಅಂಧತ್ವ, ಅಂಧತ್ವವನ್ನು ಹೋಗಲಾಡಿಸಿದಂಥ ಸಹಜವಾದ ಪ್ರಕೃತಿ ಸಹಜವಾದ ಅಂಧತ್ವ ಉಂಟಾಗಿದ್ದಂಥ ಅರ್ಜುನನಿಗೆ ಅಂಧಕಾರವನ್ನು ತೆಗೆದು ಬೆಳಕನ್ನು ಕೊಟ್ಟರು. ಅಂದರೆ ನಮ್ಮೆಲ್ಲರ ಪ್ರತಿನಿಧಿ ಅರ್ಜುನ ಅಂತನಿಗೆ ಕೃಷ್ಣ ರೂಪದಲ್ಲಿ ಕೊಟ್ಟಾಗ ಪ್ರಲಿಲ ಕಲಿಲಂ ಸ್ತಂಭೀಕೃತ್ಯ ಪ್ರಲಯ ಕಲಿತಂ. ಏನು ಆ ಘೋರವಾಗಿರ್ತಕ್ಕಂಥ ರಣರಂಗದಲ್ಲಿ ಎಲ್ಲವನ್ನು ನಿಶ್ಶಬ್ದವಾಗಿ ಮಾಡಿ ಸದ್ದು ಗದ್ದಲವಿಲ್ಲದಂತೆ ಮಾಡಿಬಿಟ್ಟ ಇಡೀ ರಣರಂಗವನ್ನು. ಯಾವುದು ರಣರಂಗ? ಮಹಾಭಾರತದಲ್ಲಿ ಮನುಷ್ಯರು ಇರ್ತಕ್ಕಂಥದ್ದು ನಮ್ಮಲ್ಲಿ ಮನಸ್ಸಿನ ಆಲೋಚನೆಯ ರಣರಂಗ, ಬೇಕು ಬೇಡಗಳ ರಣರಂಗ. ಅಲ್ಲೂ ಸಹ ಶ್ರೀರಾಮಕೃಷ್ಣ ಪಾತ್ರ ಇರುತ್ತೆ. ಗೀತಂ ಶಾಂತಂ ಮಧುರಂ ಅಪಿ ಯಹ ಸಿಂಹನಾದಂ ಜಗರ್ಜ್ಯ. ಹೇಗೆ ಅಂಥ ರಣರಂಗದ ಮಧ್ಯದಲ್ಲಿ ಗೀತಂ ಶಾಂತಂ ಮಧುರಂ ಅಪಿ ಯಹ ಸಿಂಹನಾದಂ ಜಗರ್ಜ್ಯ. ಶಾಂತವಾಗಿರ್ತಕ್ಕಂಥ ಗೀತೆಯನ್ನು ಕೊಟ್ಟರು ಅದು ಏನು ಸಿಂಹನಾದಂತೆ ಗರ್ಜಿಸುವಂತೆ ಇತ್ತು, ಆಧ್ಯಾತ್ಮಿಕವಾಗಿ ನಮ್ಮ ಮುಂದುವರಿಸಿದಾಗಿತ್ತು. ಅಂತಹ ಸೋಯಂ ಜಾತ ಪ್ರತಿತ ಪುರುಷೋಹೋ, ರಾಮನಾಗಿ ಕೃಷ್ಣನಾಗಿ ಇಂತಹ ಕೆಲಸ ಮಾಡಿರ್ತಕ್ಕಂತಹ ಸೋಯಂ ಜಾತ ಪ್ರತಿತ ಪುರುಷೋ ರಾಮಕೃಷ್ಣ ಸ್ವದಾನೀಂ. ಆತನೇ ಶ್ರೀರಾಮಕೃಷ್ಣರಾಗಿ ಬಂದಿದ್ದಾರೆ. ಯಾಕೆ? ನಮ್ಮೆಲ್ಲರ ಕಲ್ಯಾಣಕ್ಕೋಸ್ಕರವಾಗಿ ಬಂದಿದ್ದಾರೆ. ಅವರು ತಮ್ಮ ಜೀವನದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಏನು ಮಾಡಿದ್ರು? ಸಂಶಯ ರಾಕ್ಷಸ ಮಹಾಸ್ತ್ರಂ ನಾಶ ಮಹಾಸ್ತ್ರಂ. ಏನು ಸಂಶಯ ಅಂತಕ್ಕಂಥದ್ದು ನಮಗೆಲ್ಲ ಹಿಡ್ಕೊಂಡಿದೆ. ಏನಪ್ಪ ಸಂಶಯ ಅಂತಂದರೆ, ನಮಗೆ ಅಪನಂಬಿಕೆ ಬರ್ತದೆ. ಬ್ರಹ್ಮಜ್ಞಾನ ಅಂತ ಇದೆಯಾ, ಭಗವಂತ ಇದೆಯಾ, ಈ ಸಾಧನೆ ಎಲ್ಲ ಮಾಡಬೇಕಾ ಬಿಡಬೇಕಾ, ಅಥವಾ ದೇವರು ಅಂತಕ್ಕಂಥದ್ದು ಸತ್ಯನ? ಅದಕ್ಕೆ ಎಷ್ಟು ಇರಲಿಲ್ಲ, ಅವರ ಪ್ರಥಮ ಶ್ರೇಷ್ಠ ಶಿಷ್ಯನೇ ದೇವರಿದ್ದಾನೆಯೇ ನೋಡಿದ್ದೀರಾ ಅಂತ ಕೇಳ್ಕೊಂಡು ಹೋಗ್ತಾನೆ. ಅದೆಲ್ಲ ಏನಂದರೆ ನಮ್ಮ ಇಂದಿನ ಪ್ರಶ್ನೆಗಳಿಗೆ ಅವತ್ತೇ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಸಂಶಯ ಅಂತಕ್ಕಂಥದ್ದು ದೊಡ್ಡ ರಾಕ್ಷಸ. ಅದನ್ನು ಅವರ ಜೀವನದಲ್ಲಿ ಅವರ ನಂಬಿಕೆಯಿಂದ, ಯಾಕೆಂದರೆ ಯಾವಾಗ ಮೂರ್ತಿ ಪೂಜನ್ನೇ ಅವರ ಶಿಷ್ಯನೇ ಹೀಯಾಳಿಸ್ತಾ ಇದ್ದ. ಸ್ವಾಮೀಜಿ ಹೇಳ್ತಾರೆ, ನಾನು ಬ್ರಹ್ಮ ಸಮಾಜದಲ್ಲಿದ್ದೆ, ನಾನೇ ಹೀಯಾಳಿಸ್ತಾ ಇದ್ದೆ, ಆದರೆ ನನ್ನ ಅದೃಷ್ಟ ನೋಡಿ, ಯಾರು ಮೂರ್ತಿ ಪೂಜೆ ಮುಖಾಂತರ ಬ್ರಹ್ಮಜ್ಞಾನ ಪಡ್ಕೊಂಡ್ರೋ ಅವರ ಕಾಲಬುಡದಲ್ಲಿ ಕೂತು ನಾನು ಕಲಿಯತಕ್ಕಂಥದ್ದಾಯಿತು ನನಗೆ. ಅಂದರೆ ಎಲ್ಲ ಸಂಶಯಗಳನ್ನು ಮಾಡ್ತಾರೆ, ಸಂಸಾರ ರೋಗವನ್ನು ಹೋಗಲಾಡಿಸ್ತಾರೆ. ಮಹಾವೈದ್ಯ ದರ್ಶಿತ ಪ್ರೇಮ ವಿಜೃಂಭಿತ ರಂಗಂ, ಇದು ಸ್ವಾಮಿ ವಿವೇಕಾನಂದರು ಬರೆದಿರತಕ್ಕಂಥದ್ದು. ಏನು ಭಗವತ್ ಪ್ರೇಮದ ವಿವಿಧ ಲೀಲೆಗಳನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಆದರೆ ಅವರ ಜೀವನದ ಹೇಗಪ್ಪ ಇತ್ತು, ಅವರ ಜೀವನ ದರ್ಶನ ಹೇಗಪ್ಪ ಇತ್ತು ಅಂದರೆ, ಅದ್ವೈತತ್ವಂ ಸಮಾಹಿತ ಚಿತ್ತಂ, ಯಾವಾಗಲೂ ಒಂದರಲ್ಲೇ ಇದ್ದರು. ಹೇಳ್ತಾ ಇದ್ರು, ಯಾವುದು ಜ್ಞಾನಿಗಳು ಪರಬ್ರಹ್ಮ ಅಂತ ಕರೀತಾರೋ, ಯಾರು ಶಾಕ್ತರು ಯಾರನ್ನು ದೇವಿ ಶಕ್ತಿ ಅಂತ ಕರೀತಾರೋ, ಯಾರು ನಾರಾಯಣ ಅಂತ ಕರೀತಾರೋ, ಅದನ್ನೇ ನಾನು ಅಮ್ಮ ಅಮ್ಮ ಅಂತ ಕರಿತೀನಿ. ಎಲ್ಲರೂ ಬೇರೆ ಬೇರೆ ಹೆಸರಿನಲ್ಲಿ ಏನೇನು ಹೇಳ್ತಾ ಇದ್ದಾರೋ ಅದನ್ನೇ ನಾನು ಅಮ್ಮ ಅಮ್ಮ ಅಂತ ಹೇಳ್ತೀನಿ. ಅದ್ವೈತತ್ವಂ ಸಮಾಹಿತ ಚಿತ್ತಂ, ಯಾವಾಗಲೂ ಅದೇ ಮಟ್ಟದಲ್ಲಿ ಇತ್ತು. ಆದರೆ ಪ್ರೋಜ್ವಲ ಭಕ್ತಿ ಪಟಾವೃತ ವೃತ್ತಂ, ಏನು ಆ ಭಕ್ತಿಯನ್ನು ತೋರಿಸ್ಕೊಡ್ತಾರೆ, ಹೇಗೆ ಭಕ್ತ ಇರ್ತಕ್ಕಂಥದ್ದು. ಎಲ್ಲ ಸಾಧನೆಗಳು ಮಾಡಿದ್ರು, ಎಲ್ಲೂ ವಿರೋಧವಿಲ್ಲ. ಪ್ರತಿಯೊಂದು ಮಾರ್ಗವನ್ನು ಸಹ ತಾವೇ ಪ್ರಾಯೋಗಿಕವಾಗಿ ಮಾಡಿ ಅದರ ಪೂರ್ಣತ್ವವನ್ನು ಪಡ್ಕೊಂಡು ಸತ್ಯ ದರ್ಶನವನ್ನು ಮಾಡಿ ಅದನ್ನು ಮಾತಾಡ್ತಾರೆ. ಅಷ್ಟೇ ಅಲ್ಲ, ಕರ್ಮ ಕಲೇವರ ಅದ್ಭುತ ಚೇಷ್ಟಂ, ಕೆಲಸದಲ್ಲೂ ಅಷ್ಟೇ. ಇಂಥ ಮಹಾಸಂಘದ ಸ್ಥಾಪನೆ ಎಂತೆಂಥವ್ರ ಕೈಲಿ ಯೋಗ್ಯತಾನುಸಾರ ಕೆಲಸಗಳಿಗೆ ಮಾಡಿಸಿದ್ದಾರೆ. ಮಥುರಾ ಅಂದರೆ ಮಹಾಜಿಪುಣ, ಅಂಥವ್ನ ಕೈಲಿ ದೇವಗರ್ನಲ್ಲಿ ಬಟ್ಟೆ ಊಟ ವಸ್ತ್ರಗಳನ್ನೆಲ್ಲ ಕೊಡಿಸ್ತಾರೆ, ಇಲ್ಲಾಂದರೆ ನಾನು ಬರೋಲ್ಲ ಕಾಶಿಗೆ ಅಂತ ಹೇಳ್ತಾರೆ. ಅವನು ಯಾರಿಗೂ ಕೊಡದೆ ಅನ್ನೋ ಮಾತು ಹೇಳಿದ್ರೆ ಕೇಳ್ತಾನೆ. ಜಿಪುಣ ಆಗಿರ್ತಕ್ಕಂಥವನು ಸಹ ಖರ್ಚು ಮಾಡ್ತಾನೆ. ಹಾಗೆ ಕೆಲಸಗಳನ್ನು ಮಾಡಿಸ್ತಾರೆ, ಭಕ್ತಿಯನ್ನು ಕೊಡ್ತಾರೆ, ಜ್ಞಾನವನ್ನು ಕೊಡ್ತಾರೆ. ಅದಕ್ಕೆ ಅದ್ವಯ ತತ್ವ ಸಮಾಹಿತ ಚಿತ್ತಂ ಪ್ರೋಜ್ವಲ ಭಕ್ತಿ ಪಟಾವೃತ ವೃತ್ತಂ ಕರ್ಮ ಕಲೆಯವರ ಅದ್ಭುತ ಚೇಷ್ಟ. ಮೂರು ರೀತಿಯ ಗುಣಗಳನ್ನು ಅವರ ಜೀವನದಲ್ಲಿ ನಾವು ನೋಡ್ತೀವಿ. ಉಜ್ವಲವಾದ ಭಕ್ತಿಯಿಂದ ತುಂಬಿ ತುಳುಕಾಡ್ತಕ್ಕಂಥ ವ್ಯಕ್ತಿತ್ವವನ್ನು ನೋಡ್ತೀವಿ.
ಅದ್ಭುತ ಕೆಲಸಗಳನ್ನು. ಅದಕ್ಕೆ ವಿತರಿತಂ ಅವತಿ ಅವತೀರ್ಣಂ ಜ್ಞಾನ ಭಕ್ತಿ ಪ್ರಶಾಂತಿ. ಯಾಕಪ್ಪ ಅವರು ಅವತಾರ ಮಾಡಿದ್ರು ಅಂದರೆ ನಮಗೆಲ್ಲ ಜ್ಞಾನ ಭಕ್ತಿ ಶಾಂತಿ ಇದನ್ನೆಲ್ಲ ಹಂಚಲಿಕ್ಕೋಸ್ಕರ ಅವತಾರ ಮಾಡಿದ್ರು. ವಿವೇಕಾನಂದರು ಹೇಳೋ ಮಾತಿದು ಏನಕ್ಕೆ, ವಿತರಿತಂ ಅವತೀರ್ಣಂ ಜ್ಞಾನ ಭಕ್ತಿ ಪ್ರಶಾಂತಿ. ಜ್ಞಾನ ಮತ್ತು ಶಾಂತಿಯನ್ನು ಭಕ್ತಿಯನ್ನು ನಮ್ಮ ಎಲ್ಲ ಜೀವರಲ್ಲೂ ಸಹ ಪ್ರಾರಂಭಿಸ್ಲಿಕ್ಕೆ ಉತ್ಪನ್ನ ಮಾಡಲಿಕ್ಕೆ ಜಾಗೃತಗೊಳಿಸ್ಲಿಕ್ಕೆ ಅಂತ ಅವರ ಅವತಾರ ಆಗಿದೆ. ಯಾಕೆ ಅದನ್ನು ಮಾಡಿದ್ರು, ಜೀವ ದುಃಖ ಸಹಿಷ್ಣು. ಸಾಮಾನ್ಯ ನಮ್ಮ ಜೀವರ ದುಃಖವನ್ನು ಸಹಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ, ಎಷ್ಟು ಕಷ್ಟಪಡ್ತಾ ಇದ್ದೀವಿ. ಅದಕ್ಕೆ ಮಾತೆಯವ್ರನ್ನ ಕರ್ಕೊಂಡು ಕಲ್ಕಟ್ಟ ಕಡೆಗೆ ತೋರಿಸಿ ಹೇಳ್ತಾರೆ, ನೋಡು ಈ ಜನ ಹುಳುಗಳಂತೆ ಒದ್ದಾಡ್ತಾ ಇದ್ದಾರೆ, ನಾನೊಬ್ಬನೇ ಕೆಲಸ ಮಾಡ್ಲಾ, ನೀನು ಸ್ವಲ್ಪ ಕೆಲಸ ಮಾಡೋದು ಬೇಡವೇ ಅಂತ ಕೇಳ್ತಾರೆ. ಅದು ತಮ್ಮ ಜೀವನದಲ್ಲಿ ತಾವು ಮಾಡಿ ತೋರಿಸ್ಕೊಟ್ಟು ಅನೇಕ ಶಿಷ್ಯ ಕೋಟಿಯನ್ನು ನಿರ್ಮಾಣ ಮಾಡ್ತಾರೆ. ಅವರು ಏನು ಅಂದ್ಕೊಂಡಿದ್ರು ಅದು ನಡ್ಕೊಂಡು ಹೋಗಬೇಕು. ಮರ್ತ್ಯಾಮೃತಂ ತವ ಪದಂ ಮರಣೋರ್ಮಿನಾಶಂ, ಏನು ಹೇಳ್ತಾರೆ, ಜನ್ಮ ಮೃತ್ಯು ಎಂಬ ಅಲೆಗಳ ನಾಶವನ್ನು ಮಾಡತಕ್ಕಂಥದ್ದು ನಿನ್ನ ಚರಣಸ್ಪರ್ಶ. ಮರ್ತ್ಯಾಮೃತ್ಯಂ ತವ ಪದಂ ಮರಣೋರ್ಮಿನಾಶಂ, ಏನು ನಾವು ಮೃತ್ಯು ಮತ್ತು ಜನ್ಮ ಮೃತ್ಯುದಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಲೆಗಳಲ್ಲಿ, ಅದನ್ನು ಕಡ್ದು ಹಾಕಿ ನಿನಗೆ ಚಿರವಾಗುವತಕ್ಕಂಥದ್ದು ಈ ಸಾವಿನ ರೋಗವನ್ನು ತೆಗೆದುಹಾಕ್ತಕ್ಕಂಥ ಅಮೃತಮಯವಾದ ಕೊಡ್ತಾ ಇದೀಯ ನೀನು. ಮಮದೀನ ಬಂಧೋ ಶರಣಂ, ಹೇ ಶ್ರೀರಾಮಕೃಷ್ಣ, ನೀನೊಬ್ಬನೇ ನನಗೆ ಬಂಧು, ನೀನೊಬ್ಬನೇ ಸ್ನೇಹಿತ, ನೀನೊಬ್ಬನೇ ಶರಣಾಗತ. ಅದಕ್ಕೆ ಹೇ ದೀನ ಬಂಧು, ನನಗೆ ಆಶ್ರಯ ನೀನೊಬ್ಬನೇ. ಇದೆಲ್ಲ ನಮಗೆ ಅಂಥ ಜೀವನವನ್ನು ನಡೆಸಿದಂಥ ಶ್ರೀರಾಮಕೃಷ್ಣರು. ಕೊನೆಗೆ ವಿವೇಕಾನಂದರು ಹೇಳ್ತಾರೆ, ಶ್ನಾಂತಂ ಶಿವಂ ಸುವಿಮಲಂ ತವ ನಾಮನಾಥ. ಶ್ನಾಂ ಅಂದರೆ ರಾಮಕೃಷ್ಣ ಕೊನೆಯ ಅಕ್ಷರ. ಏನದ ಅಕ್ಷರ ಅಂದರೆ ಮಂಗಳಕರವೂ ವಿಮಲವೂ ಆಗಿರ್ತಕ್ಕಂಥ ನಿನ್ನ ಈ ಆತ್ಯಂತಿಕವಾದ ಸತ್ಯಮೂರ್ತಿಯ ಏನಪ್ಪ ಅಂದರೆ ನಮ್ಮ ಪಾಪಗಳೆಲ್ಲವನ್ನು ಪುಣ್ಯವಾಗಿ ಬದಲಾಯಿಸ್ತಕ್ಕಂಥ ಶಕ್ತಿ ಉಂಡದೆ ಶ್ನಾಂ. ನಮ್ಮ ಏನೇನು ಪಾಪಗಳಿದೆಯೋ ಅದೆಲ್ಲವೂ ನಿನ್ನ ನಾಮಸ್ಮರಣೆಯಿಂದ, ನಿನಗೆ ಶರಣಾಗತರಾಗೋದ್ರಿಂದ, ನಿನ್ನ ಹೆಸರನ್ನ ಹೇಳೋದ್ರಿಂದ, ನಾವು ಇದುವರೆಗೆ ಮಾಡಿರ್ತಕ್ಕಂಥ ಯಾವ್ಯಾವುದು ಅನ್ವಾಂಟೆಡ್ ಅಂತ ಕರಿತೀವೋ ಪಾಪಗಳಲ್ಲೂ ಪುಣ್ಯಪ್ರದವಾಗಿ ಬದಲಾವಣೆ ಆಗುತ್ತೆ. ತದೇಕ ಗಮ್ಯಂ ಯಸ್ಮನ್ ಅಹಂ ತ್ವ ಶರಣೋ. ಅದಕ್ಕೋಸ್ಕರವಾಗಿ ನನ್ನ ಜೀವನದಲ್ಲಿ ನೀನೊಬ್ಬನ್ನೇ ಗಮ್ಯ, ನೀನೊಬ್ಬನೇ ಗುರಿ, ನೀನೊಬ್ಬನೇ ಆಶ್ರಯ, ನೀನೇ ನನ್ನ ಗಮ್ಯ, ನೀನೇ ಪಥ, ನೀನೇ ದಾರಿ, ನೀನೇ ದರ್ಶನ, ನೀನೇ ಮಾರ್ಗ, ನೀನೇ ಗುರಿ. ಅದಕ್ಕೆ ಜಗದೇಕ ಗಮ್ಯಂ ಯಸ್ಮಾತ್ ಅಹಂ ತ್ವ ಶರಣ್ಯೋ, ಜಗತ್ತಿಗೆ ಏಕಮಾತ್ರ ಗುರಿಯಾಗಿರೋ ದೀನ ಬಂಧು ನನಗೆ ಆಶ್ರಯ ಕೊಡಪ್ಪ, ನಿನ್ನಲ್ಲಿ ನಾನು ಶರಣು ಹೊಂದಿದ್ದೇನೆ ಅಂತ ಹೇಳ್ತಾರೆ. ಇಂಥ ಶ್ರೀರಾಮಕೃಷ್ಣರ ಜೀವನ ಆದರ್ಶ. ಅದಕ್ಕೆ ನಮಗೆ ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ಅವರೇ ತೋರಿಸ್ಕೊಟ್ಟಿದ್ದಾರೆ. ನೋಡಿ, ಇಂಥ ಲೀಲೆ ಮಾಡಿದ್ರೂ ಸಹ ಅವ್ರಿಗೆ ಸ್ವಂತ ಪ್ರಾಪರ್ಟಿ ಇರಲಿಲ್ಲ, ಯಾವುದೇ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಸಂಸಾರ ಜೀವನ ನಡೆಸಲು ಸಹ ಸಂತಾನಗಳಿರಲಿಲ್ಲ. ಹಾಗೆ ಎಷ್ಟೊಂದು ಜನ ಮಕ್ಕಳು ಎಲ್ರಿಗೂ ಉಪದೇಶ ತಾರತಮ್ಯ ಇಲ್ಲದೆ ಬದುಕಿದ್ರು, ತೋರಿಸಿದ್ರು. ಎಲ್ಲವನ್ನು ಯಾಕೆ ಮಾಡಿದ್ರು ಅಂದರೆ ಆ ಲೀಲಾ ದರ್ಶನದಲ್ಲಿ ನಮಗೆ ಆದರ್ಶವಾಗಿ ಮಾಡಿಕೊಟ್ಟಿದ್ದಾರೆ. ಮೇರು ಪಂಕ್ತಿಯಲ್ಲಿದ್ದಾರೆ, ಸಹಜವಾಗಿ ನಡೆದಿದ್ದಾರೆ, ಎಲ್ಲವನ್ನು ತಮಾಷೆ ಮಾಡ್ತಾಯಿದ್ರು. ಭಕ್ತರಿಗೆ ಹೇಳ್ತಾಯಿದ್ರು, ಇಂಥವ್ರ ಮನೇಲಿ ನೀನು ಸತ್ಸಂಗವನ್ನು ಏರ್ಪಾಡು ಮಾಡಿ ಅಂತ. ಅವ್ರು ಸ್ವಲ್ಪ ಆರ್ಥಿಕವಾಗಿ ದುರ್ಬಲದಿದ್ದರೆ ಹೇಳೋರು ಇನ್ನೊಬ್ರಿಗೆ, ನೀನು ಊಟದ ವ್ಯವಸ್ಥೆ ಮಾಡು, ನೀನು ಪ್ರಸಾದ ವ್ಯವಸ್ಥೆ ಮಾಡು, ನೀನು ಕೀರ್ತನೆ ಕರ್ಕೊಂಬಾ, ನಾನು ಅಲ್ಲಿಗೆ ಬರ್ತೀನಿ ಅಂತ. ಚಿಕ್ಕ ಚಿಕ್ಕದಾಗಿ ಮನೆ ಮನೆಗಳಲ್ಲಿ ಸತ್ಸಂಗಗಳನ್ನು ಮಾಡಿದ್ರು ಶ್ರೀರಾಮಕೃಷ್ಣರು. ಏನಕ್ಕೆ ಅಂದರೆ ನಮ್ಮೊಳಗಿರ್ತಕ್ಕಂಥ ಆಧ್ಯಾತ್ಮಿಕತ್ವವನ್ನು ಜಾಗೃತಗೊಳಿಸ್ಲಿಕ್ಕೆ. ಅದಕ್ಕೆ ಕಲಿಯುಗದಲ್ಲಿ ನಾಮಗಳ ಸಂಕೀರ್ತನೆಯನ್ನು ನಾರದ ಭಕ್ತಿಯಲ್ಲಿ ಹೇಳಿದರೆ ಅದು ಸೂಕ್ತ ಅಂತ ಯಾರು ಆ ಮಟ್ಟದಲ್ಲಿ ಎಷ್ಟು ಮಟ್ಟಕ್ಕೆ ಗೃಹಸ್ಥ ಭಕ್ತರಿಗೆ ಉತ್ತೇಜನ ಕೊಟ್ಟರಪ್ಪ ಅಂದರೆ, ಸನ್ಯಾಸಿಗಳಿಗೆ ಮನೆ ಮಠ ಅಪ್ಪ ಅಮ್ಮ ಜವಾಬ್ದಾರಿ ಎಲ್ಲ ಬಿಟ್ಟು ಬಂದಿದ್ದಾರೆ, ಭಗವಂತನ ಸದಾ ನೆನೆಯೋದೇ ಕೆಲಸ. ಆದರೆ ನೀವು ಸಂಸಾರದಲ್ಲಿ ಎಷ್ಟೊಂದು ಹೊರೆ ಹೊತ್ಕೊಂಡಿದ್ದೀರಾ, ಮಕ್ಕಳು ತಂದೆ ತಾಯಿಗಳು ಬೇಕಾದಷ್ಟು ಜವಾಬ್ದಾರಿಗಳು ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಭಗವಂತನ ಬೆಳಗ್ಗೆ ಸಂಜೆ ನೆನೆದ್ರೆ ಸಾಕು, ಭಗವಂತನ ನಿಮಗೆ ಸಾಕ್ಷಾತ್ಕಾರ ಆಗುತ್ತೆ ಅಂತ ಉತ್ತೇಜನವನ್ನು ಕೊಡ್ತಾರೆ. ಯಾಕೆಂದರೆ ಏನೂ ಮಾಡದೇ ಇರ್ತಕ್ಕಂಥ ಇದು ಕೇಳಿದಾಗ ಒಂದು ಹುಮ್ಮಸ್ಸು ಬರುತ್ತೆ, ನಾನೂ ಸ್ವಲ್ಪ ಮಾಡಬೇಕು, ನಾನೂ ಆಧ್ಯಾತ್ಮಿಕ ಮುಂದುವರಿಬೇಕು ಅಂತ. ಅದಕ್ಕೆ ಅನೇಕ ಸತ್ಸಂಗಗಳು ಮಾಡಿ ತಮ್ಮ ಜೀವನದಲ್ಲಿ ನಡೆದು ತೋರಿಸ್ಕೊಡ್ತಾರೆ. ಅದಕ್ಕೆ ಚಿಕ್ಕ ಚಿಕ್ಕ ಕಥೆಗಳನ್ನು ಹೇಳಿ ನಮ್ಮಲ್ಲಿ ಗೊಂದಲಗಳಿದ್ದು ಒಂದೇ ನೀರನ್ನು ಉದಾಹರಣೆ ಕೊಟ್ಟು ಉಸಿರುವಳ್ಳಿ ಅಂತ ಕರಿತೀವಿ, ಬಣ್ಣವನ್ನು ತಾಳುತ್ತೆ ಒಂದು ಪ್ರಾಣಿ, ನಾವು ಏನು ನೋಡಿರ್ತೀವೋ ಅದೇ ಬಣ್ಣ ಸತ್ಯ ಅಂತ ತಿಳ್ಕೊಳ್ತೀವಿ. ಹಾಗೆ ನಮ್ಗೆ ಯಾವ ನಂಬಿಕೆ ಇದೆಯೋ ಅದೇ ಸತ್ಯ ಅಂತ ಆಚಾರಗಳಲ್ಲಿ ಸಿಗಾಕೊಂಡ್ಬಿಡ್ತೀವಿ, ನಾವು ಸಾಧನೆ ಬಿಟ್ಬಿಡ್ತೀವಿ.
ಪೂಜೆ ಮತ್ತು ಆಚಾರದಲ್ಲಿ ಆಧ್ಯಾತ್ಮಿಕತೆ ಇದಕ್ಕಿಂತ ಮೇಲಿರ್ತಕ್ಕಂಥದ್ದು, ಆಚಾರಗಳು ಸಂಪ್ರದಾಯದಲ್ಲಿ ಸಿಕ್ಕಾಕೊಂಬಾರದು ಅನ್ನೋ ದೃಷ್ಟಿಯಿಂದ ಆ ಒಂದು ಉಸಿರುವಳ್ಳಿ ಅಂತಕ್ಕಂಥದ್ದು ಕೆಮೇಲಿಯನ್ ಅಂತ ಕರಿತೀವಿ, ಅದು ಸಮಯಕ್ಕೆ ತಕ್ಕಂತೆ ಬಣ್ಣವನ್ನು ಬದಲಾಯಿಸುತ್ತೆ. ಪ್ರತಿಯೊಬ್ಬರು ನೋಡಿದ್ದು ಬಣ್ಣ ಸತ್ಯ, ಕೆಲವು ಸಮಯ ಯಾವ ಬಣ್ಣನೂ ಇರೋದಿಲ್ಲ. ಹೀಗೆ ಅನೇಕ ಉದಾಹರಣೆಗಳನ್ನು, ಸಣ್ಣ ಸಣ್ಣ ಉದಾಹರಣೆಗಳನ್ನು, ದಿನನಿತ್ಯದ ಉದಾಹರಣೆಗಳನ್ನು ಕೊಟ್ಟು ಮನೆಗಳಲ್ಲಿ ಇರ್ತಕ್ಕಂಥದ್ದನ್ನು ಪ್ರತಿಯೊಬ್ಬರಿಗೆ, ರೈತರು ಶ್ರಮಪಟ್ಟು ಗದ್ದೆಗೆ ನೀರನ್ನು ತರೋದು, ಇನ್ನೊಬ್ಬ ತರದೇ ಇರ್ತಕ್ಕಂಥದ್ದು, ಸೋಮಾರಿತನದಿಂದ ತರಲ್ಲ ಒಬ್ಬ ತರ್ತಾನೆ. ಹಾಗೆ ಸಾಧನೆ ಪಥದಲ್ಲಿ ಏಕನಿಷ್ಠೆಯಿಂದ ಶ್ರಮ ವಹಿಸಬೇಕು. ಅದಕ್ಕೆ ಹೇಳ್ತಾರೆ, ಚಿನ್ನ ಕರಗಿಸ್ಬೇಕಾದ್ರೆ ಅವನು ಬಾಯಲ್ಲಿ ಉರುಪ್ತಾನಂತೆ, ತಿದಿ ಒತ್ತಾನಂತೆ, ಫ್ಯಾನ್ ಹಾಕ್ತಾನಂತೆ, ಎಲ್ಲ ಮಾಡಿ ಚಿನ್ನವನ್ನು ಕರಗಿಸಿ ಡೈಗೆ ಹಾಕಿದ ಮೇಲೆ ಆರಾಮಾಗಿ ಕೂತ್ಕೊಂಡು ಅವನು ಸಿಗರೇಟ್ ಸೇತಾ ಕೂತ್ಕೊಳ್ತಾನಂತೆ, ಧೂಮಪಾನ ಮಾಡಿಕೊಂಡು ಎಲ್ಲ ಕೆಲಸ ಮುಗಿದೋಯ್ತು. ಹಾಗೆ ನಿಮಗೂ ಭಗವಂತನ ಸಾಕ್ಷಾತ್ಕಾರ ನಿಮ್ಮ ಗಮ್ಯ ಮುಟ್ಟತಕ್ಕ ಶ್ರಮ ವಹಿಸಬೇಕು. ಅಷ್ಟೆಲ್ಲ ಮಾಡಿದ್ಮೇಲೆ ಅವನು ಚಿನ್ನವನ್ನು ತನ್ನ ಅಚ್ಚಿಗೆ ಸುರಿದ. ಹಾಗೆ ನಾವು ಸಹ ಒಳಗಡೆ ಶಾಂತಿ ಮತ್ತು ನೆಮ್ಮದಿಯನ್ನು ಪಡ್ಕೋಬೇಕು ಅಂತಕ್ಕಂಥ, ನಮ್ಮ ಜೀವನದಲ್ಲಿ ಹೇಗೆ ನಡೀಬೇಕು ಅಂತಂದ್ರೆ ತಾವು ನಡೆದು ಉಪದೇಶ ಮಾಡಿ ಕಥೆಗಳನ್ನು ಹೇಳಿ ಎಲ್ಲ ತಾರತಮ್ಯಗಳಿಲ್ಲದೆ ಪ್ರತಿಯೊಬ್ಬರಿಗೂ ಸಹ ಅವರವರ ಮಟ್ಟದಲ್ಲಿ ಅವರವರಿಗೆ ಅನುಗುಣವಾಗುವಂತೆ ಆಧ್ಯಾತ್ಮಿಕ ಜೀವನವನ್ನು ಉಪದೇಶಿಸಿ ತೋರಿಸ್ಕೊಟ್ಟಂಥ ಮಹಾನ್ ವ್ಯಕ್ತಿತ್ವದ ಸಂದರ್ಭಕ್ಕೆ, ಸಂಪರ್ಕಕ್ಕೆ ನಾವೆಲ್ಲ ಬಂದಿದ್ದೀವಿ. ಅನೇಕ ಮಹನೀಯರು ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದು ತಮ್ಮ ಜೀವನವನ್ನು ಅತ್ಯಂತ ಹಸನಾಗಿ ಮಾಡಿಕೊಂಡು ಶಾಂತಿ ನೆಮ್ಮದಿಯ ಆಧ್ಯಾತ್ಮಿಕ ರುಚಿಯನ್ನು ಪಡೆದು ಸತ್ಯವನ್ನು ತಲುಪಿದ್ದಾರೆ. ನಾವೆಲ್ಲರೂ ಅದೇ ದಾರಿನಲ್ಲಿ ಹೋಗ್ತಾ ಇದ್ದೀವಿ. ಅವರ ಕೃಪೆ ನಿಮಗೆ ನಮಗೆಲ್ಲ ಬರಲಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ವಂದಿಸ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತಾ ಇದ್ದೀನಿ. ಜೈರಾಮಕೃಷ್ಣ. ಪ್ರಣಾಮಗಳು ಸ್ವಾಮಿ ತ್ಯಾಗೇಶ್ವರಾನಂದ್ಜಿ ಮಹಾರಾಜ್ ಅವರಿಗೆ. ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಯುಗಾವತಾರನ ಜೀವನ ದರ್ಶನ, ಈ ವಿಷಯದ ಕುರಿತಾಗಿ ಅವರು ತಮ್ಮ ಉಪನ್ಯಾಸವನ್ನು ನೀಡಿದ್ದಾರೆ.